ಬೇಕಾ ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ ಮತವನ್ನ ಟಿಪ್ಪುವಿನ ಪರವಾಗಿ ಇವತ್ತು ಸಿದ್ದರಾಮಯ್ಯ ನಿಲ್ತಾರೆ. ಅಕ್ಕಿ ಹಾಕಿ ತೀರ್ಥಹಳ್ಳಿಯ ಒಬ್ಬ ಹುಡುಗ ಕುಕ್ಕರ್ ಹಿಡ್ಕೊಂಡು ಮಂಗಳೂರಿಗೆ ಬಂದ, ಬಾಂಬ್ ಬ್ಲಾಸ್ಟ್ ಆಯ್ತು, ಬಂಧನ ಆಯ್ತು, 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಸಿದ್ದರಾಮಯ್ಯನ ಕಣ್ಣಲ್ಲಿ ನೀರು ಬಂದಿಲ್ಲ, ಡಿಕೆಶಿ ಕಣ್ಣಲ್ಲಿ ನೀರು ಬಂದಿಲ್ಲ, 3,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಕಣ್ಣೀರು ಬಂದಿಲ್ಲ. ಅದ್ಯಾಕೆ ನಮ್ಮ ರಾಷ್ಟ್ರಕ್ಕೆ ಸೇನಾನಿಗಳಾಗಿ ಸೇವೆ ಮಾಡಿರ್ತಕ್ಕಂತ ರಾಷ್ಟ್ರಭಕ್ತ ಸೈನಿಕರು ಸತ್ತಾಗ ದುಃಖ ಆಗಲಿಲ್ಲ? ಆದರೆ ಆ ಬಾಂಬ್ ಬ್ಲಾಸ್ಟ್ ಆಗಿ ಅವ ಬಂಧನ ಆದಾಗ ಡಿಕೆಶಿಯವರ ಕಣ್ಣಲ್ಲಿ ಕಣ್ಣೀರು ಬಂತು. ನಾನು ಹೇಳಿದೆ ಡಿಕೆಶಿಗೆ 2 ಕುಕ್ಕರ್ ಮೇಲೆ ಪ್ರೀತಿ ಇದೆ, ಒಂದು ಬೆಳಗಾಂ ಕುಕ್ಕರ್, ಇನ್ನೊಂದು ತೀರ್ಥಹಳ್ಳಿ ಕುಕ್ಕರ್ ಮೇಲೆ ಪ್ರೀತಿ ಬಂದಿದೆ. ಡಿಕೆಶಿಯವ್ರಿಗೆ ಹೇಳಿದೆ, ನಾನು ಡಿಕೆಶಿಯವರೇ ಬೆಳಗಾಂ ಕುಕ್ಕರ್ ಸ್ಫೋಟ ಆದ್ರೆ ಏನ್ ಸಮಸ್ಯೆ ಆಗ್ಲಿಕ್ಕಿಂತ ನಿಮ್ಮ ಮನೆ ಮಾತ್ರ ಉಳಿದಿತ್ತು, ತೀರ್ಥಹಳ್ಳಿಯ ಕುಕ್ಕರ್ ಸ್ಫೋಟ ಆದ್ರೆ ಇಡೀ ದೇಶ ಉಳಿತದೆ, ದೇಶ ಉಳಿತದೆ, ಅದು ಭಯೋತ್ಪಾದನೆ. ಕಾಂಗ್ರೆಸ್ ಅವರು ಭಯೋತ್ಪಾದಕರಿಗೆ ಬೆಂಗಾಲಾಗಿದ್ದಾರೆ. ಕಾಂಗ್ರೆಸ್ನ ಉಡುಪಿಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆ ಹಗರಣದ ಒಳಗಿದ್ದಾನೆ ಅಂತ ಎನ್ಐಎ ಬಂದು ಬಂಧನ ಮಾಡಿದೆ. ಇವತ್ತಿನವರೆಗೆ ಆ ಭಯೋತ್ಪಾದನಾ ಚಟುವಟಿಕೆಯಲ್ಲಿರುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯ ಉಚ್ಚಾಟನೆಯನ್ನ ಕಾಂಗ್ರೆಸ್ ಮಾಡಿಲ್ಲ. ಹಾಗಾಗಿ ಕಾಂಗ್ರೆಸ್ ಭಯೋತ್ಪಾದಕರ ಬೆಂಗಾವಲಾಗಿರ್ತಕ್ಕಂಥ ಪಾರ್ಟಿ ಬೆಂಗಾವಲಾಗಿರ್ತದೆ. ಅದಕ್ಕಾಗಿ ಹೇಳಿದೆ ಬಂಧುಗಳೇ, ಈ ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ನ ಚುನಾವಣೆ ಅಲ್ಲ, ಈ ಚುನಾವಣೆ ಕೇವಲ 2 ರಾಜಕೀಯ ಪಾರ್ಟಿಗಳ ವಿರೋಧ ಅಲ್ಲ, ಈ ಚುನಾವಣೆ 2 ರಾಜಕೀಯ ನಾಯಕರ ಮಧ್ಯೆ ಸ್ಪರ್ಧೆ ಅಲ್ಲ, ರಾಷ್ಟ್ರಭಕ್ತ ರಾಷ್ಟ್ರ ವಿರೋಧಿಗಳ ನಡೆಯತಕ್ಕಂಥ ಚುನಾವಣೆ. ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ ನೀವು ಯೋಚನೆ ಮಾಡಿದ್ರಿ? ರಾಷ್ಟ್ರಕ್ಕೆ ಯಾರು ಬೇಕು? ಬರ ಈ ಚುನಾವಣೆಯಲ್ಲಿ ನಾವೆಲ್ಲ ರಾಷ್ಟ್ರ ಹೇಳುವ ಕೆಲಸವನ್ನು ಮಾಡಬೇಕಾಗಿದೆ. ಬಂಧುಗಳು, ಇವತ್ತು ಜಗತ್ತು ಪರಿವರ್ತನೆ ಆಗ್ತಾ ಇದೆ.